ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ನಾವು ಇಂದಿನ ತರಗತಿಯಲ್ಲಿ ಹಲಗಲಿಯ ಬೇಡರು ಎಂಬ ಲಾವಣಿಯ ಬಗ್ಗೆ ತಿಳಿದುಕೊಳ್ತಾ ಇದ್ವಿ, ಅದರ ಸಾರಾಂಶವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹಾಗಾದರೆ ಈಗಾಗಲೇ ನಾವು ಮೊದಲನೇ ಪ್ಯಾರಾದಲ್ಲಿ ನಾಲ್ಕೈದು ಸಾಲುಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅಲ್ಲಿ ನೋಡೋದಾದರೆ ಹಲಗಲಿಯ ಜನರಿಗೆ ಒಂದು ಕತ್ತಿಯನ್ನು ಹಿಡಿದು ಹೋರಾಟ ಮಾಡುವಂತಹ ಸಮಯ ಈಗಾಗಲೇ ಬಂದುಬಿಟ್ಟಿದೆ. ಬ್ರಿಟಿಷ್ ಸರ್ಕಾರ ಏನು ವಿಲಾಯಿತಿಯಿಂದ ಒಂದು ಎಲ್ಲ ಜನರಿಗೆ ಜೋರು ಮಾಡಿ ಆಯುಧಗಳನ್ನು ಕೊಟ್ಟಂತಹ ವಿಚಾರ
ಆ ಒಂದು ವಿಚಾರವನ್ನ ತಿಳಿಸಿದಾಗ ಇಲ್ಲಿ ಅಶ್ವದಳ, ಕಾಲ್ದಳ ಎಲ್ಲ ರೀತಿಯಲ್ಲಿ ಸೇರಿಕೊಂಡು ದಂಡು ಅಂತ ಏನ್ ಮಾಡ್ತೀವಿ, ಕುದುರೆ ಮಂದಿ, ಕುದುರೆ ಅಂತ ಹೇಳಿದ್ರೆ ಅಶ್ವ ಅಂತ ಹೇಳ್ತೀವಲ್ವ, ಆ ಕುದುರೆಯ ಮೇಲೆ ಇರ್ತಕ್ಕಂಥ ಸೈನಿಕರು ಏನ್ ಮಾಡ್ತಾರೆ ಇಲ್ಲಿ ಹಲಗಲಿಯ ಸ್ಥಳವನ್ನ ಬಂದು ತಲುಪುತ್ತಾರೆ. ಇದನ್ನ ನೋಡಿದಂತಹ ಹಲಗಲಿಯ ಜನರಿಗೆ ಒಂದು ರೀತಿ ಧಂಕು ಬಡದಂತಾಗುತ್ತೆ. ಧಂಕು ಅಂತ ಹೇಳಂತಂದ್ರೆ ಅಲ್ಲಿ ಭಯವಾಗುತ್ತೆ, ಎದುರಿ ಹೋಗ್ತಾರೆ. ನೋಡಿ, ಸಿಡಿಲು ಸಿಡಿಯುವ ಹಾಗೆ ಅವ್ರು ಒಳಗಡೆನೆ ನಿಂತ್ಕೊಂಡು, ಆ ಹಲಗಲಿಯ ಜನ ಒಳಗಡೆನೆ ನಿಂತ್ಕೊಂಡು ಇಲ್ಲಿ ಬ್ರಿಟಿಷ್ ಸೈನಿಕರ ಮೇಲೆ ಗುಂಡಿನ ಮಳೆಯನ್ನ ಗರಿತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಅಂದ್ರೆ ಮುಂಗಾರಿ ಸಿಡಿಲ ಸಿಡಿದ ಹಾಂಗ. ನೋಡಿ, ಮುಂಗಾರಿನ ಸಿಡಿಲು ಸಿಡಿಯುವ ರೀತಿಯ ಹಾಗೆ ಒಳಗೆ ನಿಂತ್ಕೊಂಡಿರ್ತಕ್ಕಂತಹ ಹಲಗಲಿಯ ಮಂದಿ ಇಲ್ಲಿ ಗುಂಡುಗಳನ್ನ ಇಲ್ಲಿ ಸಿಡಿಸ್ತಾರೆ ಅಂತಕ್ಕಂಥದ್ದು. ಇದು ಕೂಡ ಒಂದು ಅಲಂಕಾರಿಕ ವಾಕ್ಯ ಅಂತ ಹೇಳ್ಬೋದು. ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರಿ ಸಿಡಿಲ ಸಿಡಿದ ಹಾಂಗ. ಅಂದ್ರೆ ಅಲ್ಲಿ ಗುಂಡು ಹೊಡೆಯುತ್ತಿರುವುದನ್ನ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ. ಆದ್ರೆ ಇದನ್ನ ಅದರ ಹಾಗೆ ಅಂತ ಹೋಲಿಕೆ ಮಾಡಿರೋದ್ರಿಂದ ಇದು ಉಪಮಾ ಅಲಂಕಾರದ ವಾಕ್ಯ ಆಗುತ್ತೆ. ಇದನ್ನು ಕೂಡ ನೀವು ಗಮನಿಸಿ. ನನ್ ಮುಂದಿನ ಒಂದು ಅರ್ಥವನ್ನ ನಾವಿಲ್ಲಿ ನೋಡ್ಲಿಕ್ಕೆ ಹೋದೆ. ನೋಡಿ, ಹೊರಗಿನ ಮಂದಿ ಗುಂಡು ಹತ್ತಿ ಸರಿದು ನಿಂತರೋ ಹಿಡಿದು ತಂದ ಕಾಗದ ಬರೆದು ಕಡುವ್ಯಾರೋ ಬರಲಿ. ನೋಡಿ, ದಂಡು ಬರಲಿ ಅಂತ ಹಿಂಗ. ನೋಡಿ ಏನಾಗ್ತಾ ಇದೆ, ಹಲಗಲಿಯ ಜನರೆಲ್ಲರೂ ಕೂಡ ಒಳಗಡೆ ನಿಂತ್ಕೊಂಡು ಮುಂದಿನ ಮಳೆ ಗರಿತಾ ಇದ್ದಾರೆ. ಅಲ್ಲಿ ಹೊರಗೆ ನಿಂತಹ ಈ ಬ್ರಿಟಿಷ್ ಸೈನಿಕರು ಆ ಗುಂಡಿನ ಮಳೆಗರದನ್ನ ನೋಡಿ ಭಯ ಪಟ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಇನ್ನಷ್ಟು ಹೆದರಿಸ್ಲಿಕ್ಕೋಸ್ಕರವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮತ್ತ ಒಂದಷ್ಟು ಸೈನ್ಯವನ್ನ ಕಳಿಸ್ಕೊಡ್ಬೇಕು ಅಂತ ಹೇಳೋದನ್ನು ಒಂದು ಕಾಗದವನ್ನ ಬರೆದು ಇಲ್ಲಿ ಕಳಿಸ್ತಾ ಇದ್ದಾರೆ. ತಮ್ಮ ಮೇಲಿನ ಅಧಿಕಾರಿಗಳಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಇಲ್ಲಿ ಕಾಗದವನ್ನ ಬರೆದು ಕಳಿಸ್ತಾ ಇದ್ದಾನೆ, ಮಳೆಗಳಿಗೆ ಆದಷ್ಟು ಬೇಗ ದಂಡನ್ನ ಕಳುಹಿಸಿ ಕೊಡಿ ಅಂತ ಹೇಳೋದಂತು. ಆಗ ಇಲ್ಲಿ ಏನಾಗುತ್ತೆ ಅಂತ ಹೇಳೋದಂದ್ರೆ, ಆ ಸೈನ್ಯ ಹಲಗಲಿಗೆ ತೀವ್ರವಾಗಿ ಅಂದ್ರೆ ವೇಗವಾಗಿ, ಜಲದ ಅಂತ ಹೇಳಂತಂದ್ರೆ ಅರ್ಥ ವೇಗವಾಗಿ ಅಂತ ಹೇಳಿದ್ರು, ವೇಗವಾಗಿ ಇಲ್ಲಿ ಈ ಒಂದು ಹಲಗಲಿಗೆ ಆ ಒಂದು ಸೈನ್ಯ ತಯಾರಾಗಿ ಬಂದು ಸೇರುತ್ತೆ. ನೋಡಿ, ಆಗ ಇಲ್ಲಿ ಹಲಗಲಿಯ ಒಂದು ಹಲಗಲಿಗೆ ಬಂದು ಏನು ಸೈನ್ಯ ಸೇರ್ಕೊಳ್ಳುತ್ತೋ ಆನಂತರದಲ್ಲಿ ಬಂದಂತಹ ಬ್ರಿಟಿಷ್ ಸೈನ್ಯ ಏನಿದೆಯೋ ಆ ಸೈನ್ಯ ಏನ್ ಮಾಡುತ್ತೆ ಅಂತ ಹೇಳಂತಂದ್ರೆ, ಬೆನ್ನ ಬೆನ್ನತ್ತಿ ತೀರಿ ತಿರುವಿ ಕಡಿದರು ಏನು ಉಳಿಯದ ಹಾಂಗ, ನಡುವೆ ಹಾಕೊಂಡು ಹೊಡೆದರು ಗುಂಡ ಕರುಣ ಇಲ್ಲದ ಹಾಂಗ, ಚಟೆಕಾರರು ಚೌಕಿ ಮಾಡುತ್ತಾ ನಡೆದರು ಹೇಳದೆ ಗುಡದಾಗ. ನೋಡಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ, ಬ್ರಿಟಿಷ್ ಅಧಿಕಾರಿ ಕಳುಹಿಸಿರ್ತಕ್ಕಂತ ಬರೆದು ಕಳಿಸಿದಂತಹ ಒಂದು ಕಾಗದಕ್ಕೆ ಪ್ರತಿಯಾಗಿ ಅಲ್ಲಿ ಹಿರಿಯ ಅಧಿಕಾರಿಯೊಬ್ಬ ಬ್ರಿಟಿಷ್ ಸೈನ್ಯವನ್ನ ಇಲ್ಲಿ ಹಲಗಲಿಗೆ ಅತಿ ವೇಗವಾಗಿ ಮತ್ತೆ ತೀವ್ರವಾಗಿ ಕಳಿಸ್ಕೊಡ್ತಾ ಇದ್ದಾರೆ. ಆ ಹಲಗಲಿಗೆ ಏನು ದಂಡು ಬಂದು ತಲುಪ್ತಾ ಇದೆಯೋ ಆ ದಂಡು ಏನ್ ಮಾಡ್ತಾ ಇದೆ ಅಂತ ಹೇಳಂತಂದ್ರೆ, ಹಲಗಲಿಯ ಬೇಡ ಜನರನ್ನ ಬೆನ್ ಹತ್ತಿ, ನೋಡಿ ಬೆನ್ನು ಬೆನ್ ಹತ್ತಿ ಅಂದ್ರೆ ಅವರನ್ನ ಅಟ್ಟಿಸ್ಕೊಂಡು ಹೋಗಿ ಇಲ್ಲಿ ಏನ್ ಮಾಡ್ತಾ ಇದೆ, ಅವರನ್ನ ಹೊಡೆದು ಹಾಕ್ತಾ ಇದೆ. ತಿರುಗಿ ಕಡಿದರು, ಕಡ್ದು ಹಾಕೋದು, ಕತ್ತರಿಸಿ ಅವರನ್ನ ಹಾಕ್ತಕ್ಕಂಥದ್ದು, ಏನು ಉಳಿಯದ ಹಾಗೆ. ನೋಡಿ, ಆ ಬೇಡ ಜನಾಂಗದವರು ಉಳಿಯದ ಹಾಗೆ ಅವರನ್ನ ಬೆನ್ ಹತ್ಕೊಂಡೋಗಿ ಹೊಡಿತಾ ಇದ್ದಾರೆ, ಅವರನ್ನ ಕತ್ತರಿಸಿ ಸಿಕ್ಕ ಸಿಕ್ಕಂಗೆನೆ ಕತ್ತರಿಸಿ ಹಾಕ್ತಾ ಇದ್ದಾರೆ. ನಂತರ ಇಲ್ಲಿ ಆ ಬೇಡ ಜನಾಂಗದವರನ್ನ ಅಥವಾ ಹಲಗಲಿಯ ಅಷ್ಟು ಜನರನ್ನ ಏನ್ ಮಾಡ್ತಾ ಇದ್ದಾರೆ, ಒಂದು ಕಡೆ ನಡುವೆ ಹಾಕೊಳ್ತಾ ಇದ್ದಾರೆ. ಹಾಕೊಂಡು ಅವರಿಗೆ ಎಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಆಗದೆ ಇರುವಂತಹ ರೀತಿಯಲ್ಲಿ ಆ ಸೈನಿಕರೆಲ್ಲ ಅವರನ್ನ ಸುತ್ತುವರೆದುಕೊಂಡು ಮಧ್ಯದಲ್ಲಿ ಹಲಗಲಿಯ ಜನರನ್ನ ಅವರು ಹಾಕೊಂಡು ಏನ್ ಮಾಡ್ತಾ ಇದ್ದಾರೆ, ಕರುಣೆ ಇಲ್ಲದ ಹಾಗೆ ನೋಡಿ ಗುಂಡನ್ನ ಹೊಡಿತಾ ಇದ್ದಾರೆ. ಅವರ ಮೇಲೆ ಗುಂಡಿನ ಮಳೆ ಗರಿತಾ ಇದ್ದಾರೆ. ಕರುಣೆ ಇಲ್ಲದವರ ರೀತಿಯಲ್ಲಿ ಅವರು ಅವರ ಮೇಲೆ ಗುಂಡಿನ ಮಳೆ ಗರಿತಾ ಇದ್ದಾರೆ. ನೋಡಿ, ಚಟೆಕಾರರು ಬೇಡರನ್ನ, ಚಟೆಕಾರರು ಚೌಕಿ ಮಾಡುತ್ತಾ, ಚಟೆಕಾರರು ಅಂತಂದ್ರೆ ನಾವು ಯಾರಿಗೆ ಹೇಳ್ತೀವಿ ಅಂದ್ರೆ ಆಂಗ್ಲೋ ಇಂಡಿಯನ್ಸ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಬ್ರಿಟಿಷರಿಗೆ ನಾವು ಆಂಗ್ಲೋ ಇಂಡಿಯನ್ ಅಥವಾ ಚಟೆಕಾರರು ಅಂತ ಕೂಡ ನಾವು ಕರಿತೀವಿ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಬೇಡರನ್ನ ಕಾವಲು ಕಾಯುತ್ತಾ ಇರುವಾಗ, ನೋಡಿ ಅಂದ್ರೆ ಆ ಮಧ್ಯದಲ್ಲಿ ಹಾಕೊಂಡಿರ್ತಕ್ಕಂತಹ ಬೇಡರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ ಉಳಿದೋದು ಅಂತ ಹೇಳಂತಂದು, ಆ ಚಟೆಕಾರರು ಏನ್ ಮಾಡ್ತಾ ಇದ್ದಾರೆ, ಕಾವಲು ಕಾಯ್ತಾ ಇದ್ದಾರೆ. ಕಾವಲು ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬೇಡ ಜನಾಂಗದವ್ರು ಏನ್ ಮಾಡ್ತಾ ಇದ್ದಾರೆ, ನಡೆದರೋ ಹೇಳದೆ ಗುಡದಾಗ, ಗುಡ್ಡದ ಕಡೆಗೆ ಅವರು ತಪ್ಪಿಸ್ಕೊಂಡು ಅವ್ರಿಗೆ ಕಣ್ಣಿಗೆ ಕಾಣದೆ ಇರುವಂತಹ ರೀತಿಯಲ್ಲಿ ತಪ್ಪಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಅವರು ಗುಡ್ಡದ ಕಡೆಗೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳುವಂತ
ಒಬ್ಬ ಸಾಹೇಬ ಯಾರು ಅಂತ ಹೇಳಿದ್ರೆ ಹೆಬಲಕ ಸಾಹೇಬ ಅಂತ ಹೇಳ್ತೀವಿ. ಹೆಬಲಕ್ ಅಂತ ಹೇಳುವಂತ ಒಬ್ಬ ಹೆನ್ರಿ ಹೆವಲಕ್ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ. ಆತ ಅಗಸ್ಸಿಗೆ ಬಂದು, ಅಗಸ್ಸಿ ಅಂತ ಹೇಳೋದಂದ್ರೆ ಆ ಊರಿನ ಹೆಬ್ಬಾಗಿಲು ಅಂತ ನಾವೇನ್ ಹೇಳ್ತೀವೋ ಆ ಹೆಬ್ಬಾಗಿಲಿನ ಬಳಿಗೆ ಬಂದು ನಿಂತ್ಕೊಂಡು ಆ ಬೇಡ ಜನಾಂಗದೊಂದಿಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಾನೆ. ಏನಂತ ಬುದ್ಧಿ ಮಾತನ್ನ ಅವನು ಹೇಳ್ತಾನೆ ಅಂತ ಹೇಳಂತಂದ್ರೆ, ಕೊಡುತ್ತೀವಿ ಕಬೂಲ. ಕಬೂಲ ಅಂತ ಹೇಳಂತಂದ್ರೆ ಇಲ್ಲಿ ಒಪ್ಪಿಗೆ ಎಂಬಂತಹ ಮಾತನ್ನ, ಅಂದ್ರೆ ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಏನಂತ ಮಾತು ಕೊಡ್ತಾ ಇದ್ದೀನಿ, ನೀವು ಒಂದು ವೇಳೆ ಈ ರೀತಿಯಾಗಿ ಪ್ರತಿಭಟನೆ ಮಾಡೋದನ್ನ ನಿಲ್ಲಿಸಿದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಆ ಹೆಬ್ಬಲಕ್ ಅನ್ನುವಂತಹ ಅಧಿಕಾರಿ ಏನಿದನೋ ಅವನು ಆ ಬೇಡ ಜನರಿಗೆ ಅಥವಾ ಬೇಡ ಜನರಿಗೆ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ನನ್ನ ಮಾತನ್ನ ಕೇಳಿ, ನೀವು ಸುಮ್ಮನೆ ಈ ರೀತಿ ಹೋರಾಟವನ್ನ ಮಾಡ್ತಾ ಸತ್ತು ಹೋಗ್ಬೇಡ್ರಿ, ನಿಮ್ಮ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ನಮ್ಮ ಮಾತನ್ನ ಕೇಳಿ ಅಂತ ಹೇಳೋದನ್ನು ಕೂಡ ಇಲ್ಲಿ ಹೇಳ್ತಾನೆ. ಆದ್ರೆ ಇವನು ಹೇಳ್ತಕ್ಕಂತ ಅಂದ್ರೆ ಈ ಬ್ರಿಟಿಷ್ ಅಧಿಕಾರಿ ಹೇಳುವಂತಹ ಮಾತಿನ ಮೇಲೆ ಯಾವುದೇ ನಂಬಿಕೆಯನ್ನ ಸಾಲದೆ ಹನುಮ ಮತ್ತೆ ಏನ್ ಮಾಡ್ತಾ ಇದ್ದಾನೆ, ಮುಂದೆ ಬರ್ತಾ ಇದ್ದಾನೆ ನೋಡಿ. ಎನ್ನುವ ಮಾತಿಗೆ ನಂಬಿಕೆ ಸಾಲದೆ ಮುಂದೆ ಬರ್ತಾ ಇದ್ದಾನೆ. ಜಡಗ ಹೇಳ್ತಾನೆ, ಹೇಳುತ್ತಾನೆ, ನೋಡಿರಿ ಇವರ ಪೂರ ಘಾತಕರ ಇಸವಾಸ ಘಾತಕ ಮಾಡಿದ ಇವರ ನಂಬಿಗಿಲ್ಲ ನಮಗ ವಿದೂರ ಮೋಸ ಮಾಡಿ ನಮ್ಮ ದೇಶ ಗೆದ್ದಿತ್ತಾರೋ ಮುಂದ ನಮಗ ಕೂಡ ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ತಾರ ನೋಡಿ. ಹೆಬಲಕ್ ಸಾಹೇಬ ಏನು ನಾನು ನಿಮ್ಗೆ ಮಾತು ಕೊಡ್ತೀನಿ, ನೀವು ನನ್ನ ಮಾತನ್ನ ಕೇಳಿ ನಾನು ನಿಮ್ಮ ಪ್ರಾಣವನ್ನ ಉಳಿಸ್ತೀನಿ ಅಂತ ಏನ್ ಹೇಳ್ತಾನೋ ಆ ಮಾತಿನಲ್ಲಿ ಈ ಹಲಗಲಿ ಜನರಿಗೆ ನಂಬಿಕೆ ಇರೋದಿಲ್ಲ. ಹಾಗೇನೆ ಈ ಹನುಮ ಏನ್ ಮಾಡ್ತಾನೆ, ಅವನ ಮಾತನ್ನ ನಂಬದೆ ಮುಂದೆ ಬಂದು ಏನ್ ಹೇಳ್ತಾ ಇದ್ದಾನೆ ನೋಡಿ. ಜಡಗ ಹೇಳ್ತಾನೆ ಇಲ್ಲಿ, ಹೊಡೆಯಿರು ಇವರ ನೋಡಿ, ಹೊಡೀರಿ ಅಂದ್ರೆ ಇವರನ್ನ ಹೊಡೆದು ಹಾಕ್ರಿ. ಜಡಗ ಅನ್ನುವಂತಹ ವೀರ ಯೋಧ ಹೇಳ್ತಾ ಇದ್ದಾನೆ, ಈ ಬ್ರಿಟಿಷ್ ಅಧಿಕಾರಿಯ ಮಾತನ್ನ ಕೇಳಬೇಡಿ, ಇವರನ್ನ ಸಂಪೂರ್ಣವಾಗಿ ಹೊಡೆದು ಹಾಕಿ. ಇವರು ಎಂತಹ ಜನ ಅಂತ ಹೇಳಂತಂದ್ರೆ ವಿಶ್ವಾಸ ಘಾತಕರು, ಪೂರಾ ಘಾತಕರು. ಘಾತಕರು ಅಂತ ಹೇಳಂತಂದ್ರೆ ದ್ರೋಹಿಗಳು ಅಥವಾ ಮೋಸಗಾರರು ಅಂತ ಹೇಳ್ತೀವಿ. ವಿಶ್ವಾಸ ಘಾತಕ ಅಂದ್ರೆ ನಂಬಿಕೆ ದ್ರೋಹಿ ಅಂತ ಹೇಳ್ತೀವಿ. ನಮ್ಮನ್ನ ನಂಬಿಸಿ ದ್ರೋಹವನ್ನ ಮಾಡ್ತಕ್ಕಂತಹ ಜನ ಇವರು. ಇವರು ಮೋಸಗಾರರು, ವಂಚನೆ ಮಾಡ್ತಕ್ಕಂಥವರು, ದ್ರೋಹಿಗಳು. ಇವರ ಮಾತನ್ನ ನೀವು ನಂಬಬೇಡಿ, ಇವರ ಮಾತನ್ನ ನಂಬಿಕೊಂಡು ನೀವು ಸತ್ತು ಹೋಗ್ಬೇಡಿ ಅಂತ ಹೇಳಿ ಹೇಳ್ತಾ ಜಡಗ ಏನ್ ಮಾಡ್ತಾನೆ, ಇವರ ಮಾತಿನಲ್ಲಿ ನಮ್ಗೆ ನಂಬಿಕೆ ಇಲ್ಲ, ಇವರು ನಂಬಿಸಿ ನಮ್ಮ ಮೇಲೆ ಪಿತೂರಿಯನ್ನ ಮಾಡ್ತಾರೆ, ಕುತಂತ್ರವನ್ನ ಮಾಡ್ತಾರೆ, ಮತ್ತೆ ಆ ಮೂಲಕ ನಮ್ಮ ದೇಶವನ್ನ ಗೆಲ್ಲೋದಕ್ಕೆ ಕದಿಯೋದಕ್ಕೆ ಇವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಇವರು ಅಧಿಕಾರವನ್ನ ಮಾಡ್ತಾರೆ ಅಂತ ಹೇಳ್ತಾ ಏನ್ ಮಾಡ್ತಾನೆ, ಒಂದು ಗುಂಡನ್ನ ಅವನ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅಂತ ಗುಂಡನ್ನ ಇಲ್ಲಿ ಹಾರಿಸ್ತಾ ಇದ್ದಾನೆ. ಯಾರ ಮೇಲೆ ಅಂತ ಹೇಳಿದ್ರೆ ಈ ಹೆಬಲ ಹೆನ್ರಿ ಹೆಬಲ ಅನ್ನುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಮೇಲೆ ಗುಂಡನ್ನ ಹಾರಿಸ್ತಾ ಇದ್ದಾನೆ. ಆ ಗುಂಡಿನಿಂದ ಏನಾಗುತ್ತೆ, ಆ ಸಾಹೇಬನ ಕಾರ ಅಂತ ಹೇಳಂತಂದ್ರೆ ನಾವೇನ್ ಹೇಳ್ತೀವಿ ಅಲ್ಲಿ ನಾಶ ಅನ್ನುವಂತ ಅರ್ಥ ಆಗುತ್ತೆ. ತಾರ ಅಂತ ಹೇಳಿದ್ರೆ ಆ ಹೆಬಲ ಸಾಹೇಬ ಏನಂತಾನೆ ಇಲ್ಲಿ ಸತ್ತು ಹೋಗ್ತಾನೆ ಅನ್ನುವಂಥದ್ದು ನೋಡಿ. ನಂತರ ಹಾಗಾದ್ರೆ ಆ ಹೆಬಲ ಸಾಹೇಬನನ್ನ ಇಲ್ಲಿ ಕೊಂದು ಹಾಕಿದ ನಂತರದಲ್ಲಿ ಹಲಗಲಿಯ ಜನರ ಒಂದು ಪರಿಸ್ಥಿತಿ ಏನಾಗುತ್ತೆ ಅಂತ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಕಾರ ಸಾಹೇಬ ಬೆಂಕಿ ಚೂರಾದ ಲೂಟಿ ಮಾಡಂತನೂ ಕೂಡ ಸಿಟ್ಟೆಲೆ ಹೊಡೆದರು ಸಿಡಿದ ಸಿಡಿದಾಂಗ ಗುಂಡು ಸುರಿದಾವ ಭರ್ಪೂರ. ಹನುಮ ಹೇಳುತ್ತಾನೋ ಗುಂಡು ಹೊಡೆದು ಕೆರ ಕೆಡವು ನಷ್ಟ ಭಾರ. ನೋಡಿ ಏನಾಗ್ತಾ ಇದೆ ಅಂತ ಹೇಳೋದಾದ್ರೆ, ನಾನು ಏನು ಜಡಗ ಆ ಹೆನ್ರಿ ಹೆಬಲಕ್ ಅನ್ನುವಂತಹ ಒಬ್ಬ ಸಾಹೇಬನ ಮೇಲೆ ಗುಂಡನ್ನ ಹಾರಿಸಿ ಅವನನ್ನ ನಾಶ ಮಾಡ್ತಾ ಇದ್ದಾನೋ, ಆಗ ಇಲ್ಲಿ ಕಾರ ಸಾಹೇಬ ಅಂತ ಹೇಳಂತಂದ್ರೆ ಆತನು ಕೂಡ ಇಲ್ಲಿ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಅಂತ ಹೇಳಿ ಅವನ ಹೆಸರು. ಅವನನ್ನ ಕಾರ ಸಾಹೇಬ ಅಂತ ಹೇಳಂತದ್ದು ಕೂಡ ಕರೀತಾರೆ. ಆತ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಹೇಳಂತಂದ್ರೆ, ಈ ಹೆನ್ರಿ ಹೆಬಲಕ್ ಅಥವಾ ಹೆಬಲಕ್ ಸಾಹೇಬ ಸತ್ತಿರ್ತಕ್ಕಂತಹ ವಿಚಾರವನ್ನ ತಿಳಿದ ನಂತರದಲ್ಲಿ ಹೇಳ್ತಾ ಇದ್ದಾನೆ, ಇವರು ನಿಜಕ್ಕೂ ಕೂಡ ಏನ್ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಸಾಕಷ್ಟು ಸಿಟ್ಟಿಗೆದ್ದು ನಮ್ಮನ್ನೆಲ್ಲ ನಮ್ಮ ಅಧಿಕಾರಿಗಳನ್ನೆಲ್ಲ ಕೂಡ ಕೊಲ್ತಾ ಇದ್ದಾರೆ ಅನ್ನುವಂಥದ್ರಿಂದ ಕಾರ ಸಾಹೇಬ ಬೆಂಕಿ ಚೂರಾದ ಅಂದ್ರೆ ಬಹಳಷ್ಟು ಕೋಪಗೊಳ್ತಾ ಇದ್ದಾನೆ. ಒಂದು ಬೆಂಕಿಯ ಉಂಡೆಯ ಹಾಗೆ ಅವನು ಕೋಪದಿಂದ ಇಲ್ಲಿ ಕುದಿತಾ ಇದ್ದಾನೆ. ಕುದಿತಾ ಏನ್ ಮಾಡ್ತಾ ಇದ್ದಾನೆ, ಲೂಟಿ ಮಾಡಂತನೋ ಊರ ನೋಡಿ, ಹಲಗಲಿ ಊರನ್ನ ಲೂಟಿ ಮಾಡ್ರಿ ಅಂತ ಹೇಳುವಂತ ಒಂದು ಆದೇಶವನ್ನು ಕೂಡ ನೀಡ್ತಾ ಇದ್ದಾನೆ. ಮತ್ತೆ ಸಿಟ್ಟಿಲೆ ಹೊಡೆದರು ಸಿಡಿದ ಸಿಡಿದಾಂಗ ಗುಂಡ್ ಸುರಿದಾವ ಬರ್ಪೂರ. ಅಂದ್ರೆ ಆ ಸಿಟ್ಟಿನಲ್ಲಿ ಕೊಟ್ಟಿರ್ತಕ್ಕಂತ ಆದೇಶದಿಂದ ಏನು ಸೈನಿಕರೆಲ್ಲ ಒಂದೇ ಬಾರಿಗೆ ಗುತ್ತಿಗೆಯನ್ನ ಹಾಕ್ತಾರೆ ಊರನ್ನ ಲೂಟಿ ಮಾಡ್ಲಿಕ್ಕೆ, ಆ ಸಂದರ್ಭದಲ್ಲಿ ಅವರು ಸುರಿಸಿರ್ತಕ್ಕಂತಹ ಗುಂಡುಗಳು ಯಾವ ರೀತಿಯಾಗಿ ಸುರಿತವೆ ಅಂದ್ರೆ ಪ್ರವಾಹದ ಮೇಲೆ, ಪ್ರವಾಹದ ರೀತಿಯಲ್ಲಿ ಅಂದ್ರೆ ಹಲಗಲಿ
ರೀತಿಯ ಪ್ರವಾಹದ ಹಾಗೆ ಗುಂಡಿನ ಬಳೆದರಿಯಲಾಗುತ್ತೆ ನೋಡಿ. ನಂತರ ಇದು ಏನಾಗುತ್ತೆ, ಹನುಮ ಹೇಳುತ್ತಾನೆ, ಗುಂಡು ಹೊಡೆದು ಕೆರಕೆಡವು ನಷ್ಟ ಬಾರ, 300 ಮಂದಿ ಮೈ ಮ್ಯಾಗ ಬಂದರ ಆಗ ನೋಡೋ ಜೋರ. ಭೀಮನು ಇದರಿಗೆ ನಿಂತ 500 ಮಂದಿಗೆ ಗೊತ್ತ. ನೋಡಿ ಹನುಮ ಹೇಳ್ತಾ ಹೋಗ್ತಾನೆ, ಅಲ್ಲಿ ಗುಂಡಿನ ಮಳೆ ಬರೆದನ್ನ ಕಂಡು ಇವರನ್ನ ನಾವು ಹಾಗೆ ಬಿಡೋ ಹಾಗಿಲ್ಲ, ಇವರ ಮೇಲೆ ನಾವು ಕೂಡ ಗುಂಡಿನ ಮಳೆ ಕರಿಬೇಕಾಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಸಿಟ್ಟಿನಿಂದ ಆಕ್ರೋಶದಿಂದ ಅಲ್ಲಿ ಏನಾಗ್ತಾ ಇದ್ದಾನೆ ಹನುಮ ಮುಂದಾಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭೀಮನು ಕೂಡ ಹೇಳ್ತಾ ಇದ್ದಾನೆ, ಎದುರಿಗೆ ನಿಂತು ನನ್ನ ಮೈ ಮೇಲೆ 500 ಮಂದಿ, ನೋಡಿ 500 ಮಂದಿ ನನ್ನ ಮೇಲೆ ಎರಿಗೆ ಬಂದರೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ಅವನನ್ನ ಹೊಡೆದು ಹಾಕ್ತೀನಿ ಅನ್ನುವಷ್ಟು ಅವನಿಗೆ ಆಕ್ರೋಶ ಮತ್ತೆ ಸಿಟ್ಟು ಅವನಲ್ಲಿ ಉಂಟಾಗ್ತಾ ಇದೆ. ಹಾಗಾಗಿ ಆ ವೀರವೇಷದಿಂದ ಅಥವಾ ಸಿಟ್ಟಿನಿಂದ ಆಕ್ರೋಶದಿಂದ ಕೂಡ ಇಲ್ಲಿ ಭೀಮ ಅವರ ಮೇಲೆ ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾನೆ. ಒಟ್ಟಾರೆಯಾಗಿ ನಾವು ಹೇಳಲಿಕ್ಕೆ ಹೋದ್ರೆ ಇಲ್ಲಿ ಜಡಗ ಹೇಳುತ್ತಾನೆ, ಇವರನ್ನ ಹೊಡೆಯಿರಿ ಅಂತ ಹೇಳಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ವಿಶ್ವಾಸ ವಂಚಕರು, ಇವರ ಮೇಲೆ ನಮಗೆ ನಂಬಿಕೆ ಇಲ್ಲ, ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶವನ್ನ ಇವರು ಗೆಲ್ತಾರೆ, ಮುಂದೆ ನಮಗೆ ಆಪತ್ತನ್ನ ಅವರು ತಂದು ಒಡ್ಡುವಂತವರು ಅಂತ ಹೇಳಿ ಅವರ ಮೇಲೆ ಗುಂಡನ್ನ ಹೊಡೆಯುತ್ತಾನೆ. ಅಲ್ಲಿ ಆ ಹೆಬಲಕ್ ಸಾಹೇಬ ಏನು ಭಯಭೀತನಾಗ್ತಾನೋ ಇದರಿಂದ ಸಿಟ್ಟಿಗೆದ್ದು ಊರನ್ನೆಲ್ಲ ಲೂಟಿ ಮಾಡಿ ಅಂತ ಹೇಳಿ ಹೇಳ್ತಾನೆ. ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿಲು ಸಿಡಿರುವ ರೀತಿಯಲ್ಲಿ ಗುಂಡನ್ನ ಅಲ್ಲಿ ಸುರಿಸ್ತಾರೆ, ಗುಂಡುಗಳು ಯಥೇಚ್ಛವಾಗಿ ಒಂದು ರೀತಿಯ ಪ್ರವಾಹದ ಹಾಗೆ ಸುರಿತವೆ. ಆಗ ಹನುಮ ಹೇಳ್ತಾನೆ, ಗುಂಡು ಹೊಡೆದು ಇವರನ್ನ ಸಾಲಾಗಿ ಕೆಡವಿ ನಾಶ ಮಾಡಿರಿ. ನೋಡಿ ತಕ್ಷಣ 300 ಜನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೈನಿಕರು ಅಲ್ಲಿ ಅವನ ಮೇಲೆ ಎರಗಿ ಬರ್ತಾ ಇದ್ದಾರೆ, 300 ಜನ ಸೈನಿಕರು ಎರಗಿ ಬರ್ತಾ ಇದ್ದಾರೆ. ಆಗ ಅವರಿಬ್ಬರ ಮುಂದೆ ನಡೀತಾ ಇರ್ತಕ್ಕಂತಹ ಒಂದು ಹೋರಾಟ ಅಥವಾ ಒಂದು ಈ ಪ್ರತಿಭಟನೆ ಏನಾಗುತ್ತೆ, ಇನ್ನು ಜೋರಾಗ್ತಾ ಹೋಗುತ್ತೆ. ನಂತರ ಭೀಮ ಹೇಳ್ತಾ ಇದ್ದಾನೆ, ಎದುರಿಗೆ ನಿಂತು 500 ಮಂದಿಯನ್ನ ಮತ್ತೆ ಬಾಲ ಅವನು ಕೂಡ ತನ್ನ ಚಮತ್ಕಾರವನ್ನ ಮಾಡಿ ಹೇಳ್ತಾ ಇದ್ದಾನೆ, 10-20 ಕುದುರೆಗಳನ್ನ ಕಡ್ದು ಹಾಕ್ತಾ ಇದ್ದಾನೆ. ನೋಡಿ ಅವರ ಕಸರತ್ತು ಹೇಗಿದೆ ಅಂತ ಹೇಳಂತಂದ್ರೆ, ತಮ್ಮ ಎದುರಿಗೆ ಎರಗಿ ಬಂದಿರ್ತಕ್ಕಂತಹ ಸೈನಿಕರನ್ನಾಗ್ಲಿ ಮತ್ತೆ ಕುದುರೆಗಳನ್ನಾಗ್ಲಿ ಅಲ್ಲಿ ಕಡ್ದು ಹಾಕ್ತಾ ಇದ್ದಾರೆ. ನೋಡಿ ರಾಮನ ವಿಪರೀತ ಕಡಿತದಿಂದ, ಅಲ್ಲಿ ರಾಮನ ವಿಪರೀತವಾದ ಕಡಿತದಿಂದ ಕಾಲುವೆ ಹರಿತಾ ಇದೆ. ಯಾವ ಕಾಲುವೆ ಹರಿತಾ ಇದೆ ಅಂದ್ರೆ ರಕ್ತದ ಕಾಲುವೆ ಹರಿತಾ ಇದೆ. 1000 ಜನರಿಗೆ ಒಬ್ಬ ಕೂಗಿ ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ಅವರನ್ನ ಕಡ್ದು ಹಾಕಿರಿ. ನೋಡಿ 1000 ಆಳಿಗೆ ಒಬ್ಬ ಕೂಗಿ ಹೇಳ್ತಾ ಇದ್ದಾನೆ, ಹಲಗಲಿಯ ಜನರು ಹೇಳ್ತಾ ಇದ್ದಾರೆ ಅವರನ್ನ ಕಡ್ದು ಹಾಕಿರಿ ಅಂತ ಹೇಳೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ 4 ಮಂದಿಯೂ ಕೂಡ ಅಲ್ಲಿ ಹೋರಾಟವನ್ನ ಮಾಡಿ ಕಡಿದು ಕೊನೆಗೆ ಅವರು ಸತ್ತು ಹೋಗ್ತಾ ಇದ್ದಾರೆ. ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಅಷ್ಟು ಹೋರಾಟವನ್ನ ಮಾಡಿ 4 ಜನರು ಕೂಡ ಇಲ್ಲಿ ಸತ್ತು ಹೋಗ್ತಾ ಇದ್ದಾರೆ. ಮುಂದೆ ಇವರು ಹಲಗಲಿಯ ಜನಕ್ಕೆ ವೀರರು ಅಂತ ಅನಿಸ್ಕೊಳ್ತಾರೆ, ಆದ್ರೆ ಹಲಗಲಿಯ ಪರಿಸ್ಥಿತಿ ಯಾವ ರೀತಿಯ
ಪದ್ಯದ ಅಂಕಿತವಾಗಿರ್ತಕ್ಕಂತಹ ಕುರುತ ಕೋಟಿ ಕಲ್ಮೇಶನ ಒಂದು ದಯದಿಂದ ನಾನು ಈ ಒಂದು ಕವನವನ್ನ ಬಲಾವಣೆಯನ್ನ ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ. ಸಲಗರಿಯ ಜನರ ಒಂದು ದುಃಖದ ಪರಿಸ್ಥಿತಿ. ಆ ಜನ ಹೇಗೆ ಅಲ್ಲಿ ಬ್ರಿಟಿಷರ ದೌರ್ಜನ್ಯದ ವಿರುದ್ಧವಾಗಿ ಪ್ರತಿಭಟನೆಗೆ ಇಳಿದು ಎಷ್ಟೆಲ್ಲ ರೀತಿಯಲ್ಲಿ ಹೋರಾಟವನ್ನ ಮಾಡಿದ್ರು ಕೂಡ ಕೊನೆಗೂ ಕೂಡ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಏನ್ ಪ್ರತಿಫಲ ಸಿಕ್ತು ಅಂತ ಹೇಳಂದ್ರೆ ಆ ನಾಲ್ವರು ವೀರ ಯೋಧರೂ ಕೂಡ ಸಾವನ್ನ ಹೊಂದಬೇಕಾಯ್ತು. ನಂತರ ಆ ಹಲಗಲಿ ಅನ್ನುವಂತಹ ಒಂದು ಗ್ರಾಮ ಇತ್ತು ಅಂತ ಹೇಳಲಿಕ್ಕೂ ಕೂಡ ಸಾಧ್ಯವಾಗದೇ ಇರುವಂತಹ ರೀತಿಯಲ್ಲಿ ಅದು ಸುತ್ತು ನಾಶವಾಗಿ ಹೋಯಿತು. ಈ ರೀತಿಯಾಗಿ